ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೀಕೆಂಡ್ ಬಂತು ಅಂದ್ರೆ ಅನೇಕ ಇವೆಂಟ್ಗಳು ನಡೀತಿರುತ್ತೆ. ಅದೇ ರೀತಿಯ ನಮ್ಮ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಇಂಡಿಯನ್ ಆರ್ಟಿಸನ್ ಬಜಾರ್ ಅನ್ನುವಂಥದ್ದು ಶುರುವಾಗಿದೆ ಈಗಾಗಲೇ, ಅಂದ್ರೆ ಜುಲೈ 11th ಇಂದ ಶುರುವಾಗಿದೆ. ಹೀಗಾಗಿ ನಾನು ಈ ಒಂದು ಎಕ್ಸಿಬಿಷನ್ ಹೇಗಿದೆ ಅಂತ ನಾನು ತೋರಿಸೋದಕ್ಕೆ ಬಂದಿದ್ದೀನಿ. ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದ ಹಾಗೆ ನಾವಂದ್ರೆ ಚಿತ್ರಕಲಾ ಪರಿಷತ್ಗೆ ಯಾರು ಬೇಕಾದ್ರೂ ಬರಬಹುದು. ಹೀಗಾಗಿ ಇಲ್ಲಿ ಎಂಟ್ರಿ ಫೀಸ್ ಆ ತರ ಏನು ತೆಗೆದುಕೊಳ್ಳೋದಿಲ್ಲ, ಪ್ರಮುಖವಾಗಿ ನಾವು ಅದನ್ನ ನೋಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದ ಹಾಗೆ ನಮ್ಗೆ ಇಲ್ಲಿ ಪಿಂಗಾಣಿ ಪಾತ್ರೆಗಳು ಸಿಗುತ್ತೆ. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡ್ತಿರಬಹುದು ಮನೆಗಳಲ್ಲಿ ಅನೇಕರು ಹೋಮ್ ಡೆಕೋರೇಷನ್ ಮಾಡೋದಕ್ಕೆ ಅಥವಾ ಬೇರೆಯವರಿಗೆ ಬಂದಂತವ್ರಿಗೆ ಒಂದು ಊಟವನ್ನ ಸರ್ವ್ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಇತ್ತೀಚಿನ ದಿನಗಳಲ್ಲೂ ಕೂಡ ಇದು ಟ್ರೆಂಡ್ ಆಗಿದೆ, ಇವುಗಳನ್ನೆಲ್ಲ ಬಳಸ್ತಿರ್ತಾರೆ. ಇಲ್ಲಿ ನೋಡಿರಬಹುದು ಇಲ್ಲಿ ಇದನ್ನೆಲ್ಲ ನಾವು ಚಿಕ್ಕ ಚಿಕ್ಕ ಕಾಫಿ ಕಪ್ಗಳು ತುಂಬಾನೇ ಕ್ಯೂಟ್ ಆಗಿ ಇದಾವೆ, ಕಾಫಿ ಜಗ್ ಎಲ್ಲ ಇದೆ. ಸೊ ಇದೆಲ್ಲವನ್ನು ಕೂಡ ಮನೆಯಲ್ಲಿ ಶೋಕೇಸ್ ನಲ್ಲಿ ಇಡೋದಕ್ಕೆ ಬಳಸ್ತಾರೆ. ಅಂತಹ ಸಾಮಗ್ರಿಗಳು ನಿಮ್ಗೆ ಎಂಟ್ರಿ ಆಗ್ತಿದ್ದ ಹಾಗೇನೆ ಸಿಗುತ್ತೆ. ಇನ್ನು ನಾವ್ ಈ ಕಡೆ ಲೆಫ್ಟ್ ಸೈಡ್ ನಲ್ಲಿ ಹೋದ್ರೆ ಅಫ್ಕೋರ್ಸ್ ಹುಡುಗಿಯರಿಗೆ ಡ್ರೆಸ್ ಸ್ಯಾರಿ ಅಂದ್ರೆ ತುಂಬಾನೇ ಇಷ್ಟ, ಆ ರೀತಿಯಾದಂತಹ ಮೆಟೀರಿಯಲ್ ಗಳು ಇದಾವೆ. ಇಲ್ಲಿ ಚಿಕನ್ ಕರಿ ಕಟ್ ಅಂತಾನೆ ಹೇಳ್ಬೋದು, ಈ ಒಂದು ಡ್ರೆಸ್ ಗಳು ತುಂಬಾನೇ ಫೇಮಸ್ ಇದೆ. ಸೊ ಕಿತ್ನಾ ಹೆಸರ್ 1200 ಇದೆ. ಸೊ ಥ್ರೆಡ್ ವರ್ಕ್ ಇದೆ, ನಾನು ನೋಡ್ತಿರ್ಬಹುದು ಇಲ್ಲಿ ನನಗೆ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಕಂಪ್ಲೀಟ್ ಡ್ರೆಸ್ ಥ್ರೆಡ್ ವರ್ಕ್ ಅಲ್ಲೇ ಇದೆ, ತುಂಬಾನೇ ಚೆನ್ನಾಗಿದೆ. ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಡ್ರೆಸ್ ಗಳ ಒಂದು ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಾಗೇನೆ ಇಲ್ಲಿ ಮುಂದೆ ಬಂದ್ರೆ ಖಾದಿ ಸರ್, ಇದು ಪ್ಯೂರ್ ಕಾಟನ್ ಪ್ಯೂರ್ ಖಾದಿನೇ ಇದೆ. ಸೊ ಮಕ್ಳುಗಳಿಗೆ ಮತ್ತೆ ಹಿರಿಯರಿಗೆ ಎಲ್ಲರೂ ಕೂಡ ಇಲ್ಲಿ ಹೆಚ್ಚಾಗಿ ಗಂಡ್ಮಕ್ಳಿಗೆ ತುಂಬಾ ಆಪ್ಷನ್ಸ್ ಇದೆ ಸೊ ಹುಡುಗಿರ್ಗಿಂತ. ಸೊ ಗಂಡ್ಮಕ್ಳಿಗೆ ಏನಾದ್ರು ನೀವು ಕಾಟನ್ ಒಂದು ಶರ್ಟ್ ಗಳು ಅಥವಾ ಮಕ್ಕಳಿಗೆ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಬರಬಹುದು. ಸೊ ಇಲ್ಲಿ ಬಂದ್ರೆ ಡಿಫ್ರೆಂಟ್ ವೆರೈಟಿ ಸ್ಯಾರಿಗಳಿದಾವೆ, ಕಾಟನ್ ಸ್ಯಾರಿ ಇದೆ, ಪ್ಯೂರ್ ಕಾಟನ್ ಸ್ಯಾರಿ. ಜೊತೆಗೆ ನೋಡೋದಾದ್ರೆ ಮೇಡಮ್ ಏನೆಲ್ಲ ಸ್ಯಾರಿಗಳು ವೆರೈಟೀಸ್ ಇದೆ ಇಲ್ಲಿ? ಇದು ಬೆಂಗಾಲ್ ಕಾಟನ್. ಓ, ಇದು ಬೆಂಗಾಲ್ ಕಾಟನ್. ಓಕೆ, ಈ ತರ ಕಾಂತ ವರ್ಕ್ ಇರುತ್ತೆ. ಓಕೆ, ಕಾಂತ ವರ್ಕ್ ಇದೆ, ಕಸೂತಿ ವರ್ಕ್ ಇದೆ. ಓಕೆ, ಇದಕ್ಕೆ ಕಾಂತ ವರ್ಕ್ ಅಂತ ಹೇಳ್ತಾರೆ, ಯಾಕೆ ಅಂದ್ರೆ ಲೈಕ್ ಹೆಂಗ್ ಹಾಕಿ ಬಟ್ಟೆಯಲ್ಲಿ ಇದು ಕಾಂತ ವರ್ಕ್ ಕೈ ಕೆಲಸ ಮಾಡಿದ್ದಾರೆ. ಓಕೆ ಓಕೆ, ಓ ಹ್ಯಾಂಡ್ ಮೇಡ್ ಇದು? ಹ್ಯಾಂಡ್ ಮೇಡ್. ಓಕೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ಹ್ಯಾಂಡ್ ಮೇಡ್ ಅಂತ ನೋಡಿ. ಇದು ಮಿಲನ್ ಸ್ಯಾರಿ ಇದೆ, ಲೈಕ್ ಕಾಟನ್ ಅಲ್ವಾ ಇದು? ಕಾಟನ್ ಮಿಲನ್ ಸ್ಯಾರಿ ಇದು, ಮಿಲನ್ ಬಾಟಿಕ್ ಪ್ರಿಂಟ್ ಅಂತ. ಸೊ ನೋಡ್ತಿರ್ತೀವಿ ನಾವು ಇದನ್ನ, ಯೂಶುವಲ್ ಆಗಿ ನಾವು ಬೆಂಗಳೂರಿನಲ್ಲೂ ಕೂಡ ಅನೇಕರು ಉಟ್ಕೊಳ್ಳೋದ್ ನೋಡ್ತೀವಿ, ಆದ್ರೆ ನನಗೆ ಹೆಸರಂತೂ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಕಾಟನ್ ಸ್ಯಾರಿ, ಕಾಟನ್ ಸ್ಯಾರಿ ಇತ್ತೀಚೆಗೆ ಉಡೋದೊಂದು ಟ್ರೆಂಡ್ ಕೂಡ ಆಗ್ಬಿಟ್ಟಿದೆ. ಹಾಗೇನೆ ಇಲ್ಲಿ ಮುಂದೆ ಅಂತ ಬಂದ್ರೆ ಪ್ಯೂರ್ ಸಿಲ್ಕ್. ಓಕೆ, ಇದು ಪ್ಯೂರ್ ಸಿಲ್ಕ್ ಅಂತೆ, ನೋಡೋಣ ಹೇಗಿದೆ ಅಂತ. ಕಲರ್ ತುಂಬಾನೇ ಚೆನ್ನಾಗಿದೆ. ಓಕೆ, ಇಲ್ಲಿ ನೋಡ್ತಿರ್ಬಹುದು ನೇವಿ ಬ್ಲೂ, ಸ್ಕೈ ಬ್ಲೂ, ಗ್ರೀನ್ ವಿತ್ ಮಿಕ್ಸ್, ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತೆ. ಎಷ್ಟಿದು ರೇಟು? 4500 ಅಂತೆ, ಪ್ಯೂರ್ ಸಿಲ್ಕ್. ಸೊ ಸಿಲ್ಕ್ ಪ್ರಿಯರ್ ಬಂದು ಇಲ್ಲಿ ಪ್ಯೂರ್ ಸಿಲ್ಕ್ ಅನ್ನ ತಗೋಬಹುದು, ಇದು ಡೈಲಿ ಯೂಸ್ ಮಾಡಬಹುದು. ಸೊ ಓಕೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಪಲ್ಲು ಎಲ್ಲ ತಗೊಂಡು ಹೋಗ್ಬೋದು. ಓಕೆ, ಇದು ಬಾರ್ಡರ್ ಬಾಡಿ ಬಾಡಿ. ಓಕೆ ಓಕೆ ಓಕೆ, ಬ್ಲೌಸ್ ಪೀಸ್. ಓಕೆ, ವಾವ್, ನೈಸ್ ಕಾಂಬಿನೇಷನ್ಸ್. ಸೊ ಇಲ್ಲಿ ನಾವು ಇನ್ನು ನೋಡಬಹುದು ತುಂಬಾನೇ ವೆರೈಟಿ ವೆರೈಟಿ ಇದೇ ರೀತಿ ಡಿಫ್ರೆಂಟ್ ಕಾಂಬಿನೇಷನ್ಸ್ ಗಳು ಕೂಡ ತುಂಬಾನೇ ಇದಾವೆ. ಇಲ್ಲೂ ಕೂಡ ನೋಡಬಹುದು ಇದು ಮಟ್ಕಾ ಸಿಲ್ಕ್ ಅಂತ, ಕಾಟನ್ ತುಂಬಾನೇ. ಇನ್ನು ನಮ್ಗೆ ಅನೇಕ ವೆರೈಟಿ ಸ್ಯಾರಿಗಳಿದಾವೆ. ಸೊ ಇದು ಸ್ಯಾರಿ ಸೆಕ್ಷನ್ ಆದ್ರೆ, ಹಾಗೇನೆ ಮುಂದೆ ಹೋದ್ರೆ ಇಲ್ಲಿ ಪಕ್ಕದಲ್ಲೇ ಜುವೆಲರಿ ಇದೆ. ಇಲ್ಲೂ ಕೂಡ ನೋಡಿದ್ರೆ ಚಿಕ್ಕ ಚಿಕ್ಕ ಜುವೆಲ್ರಿ ಎಲ್ಲಾನು ಇದಾವೆ. ಸೊ ನೋಡ್ತಿರ್ಬೋದು ಇಲ್ಲಿ ನೋಡಿ ಎಷ್ಟೆಷ್ಟು ಡಿಫ್ರೆಂಟ್ ಆಗಿ ನಾವು ಇದೆಲ್ಲಾನು ಕೂಡ ನಾವು ಯೂಶಲಿ ಟಾಪ್ಸ್ ಗಳಿಗೆ ಅಥವಾ ಸ್ಯಾರಿಗೆ ಎಲ್ಲಾ ವೆರೈಟೀಸ್ ಹಾಕೊಳ್ಳೋಂತಹ ಇಯರ್ ರಿಂಗ್ಸ್ ಗಳು ಕೂಡ ಇದೆ, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡ್ತಿರ್ಬೋದು ಕಲರ್ ಕಲರ್ ವೆರೈಟಿ ಡಿಸೈನ್ಸ್ ಇಯರ್ ರಿಂಗ್ಸ್ ಕೂಡ ಇದೆ. ಹಾಗೇನೆ ಮುಂದೆ ಬಂದು ನೋಡಿದ್ರೆ ನಾವಿಲ್ಲಿ ಕಟ್ಟಿಗೆ ಸರಗಳು ಹಾಕೊಳ್ಳೋದಂದ್ರೆ ಒಂದು ತುಂಬಾ ಲೈಕ್ ಮಾಡ್ತಾರೆ ಹುಡುಗಿರು. ಸೊ ಇದು ಎಲ್ಲಾನು ಕೂಡ ಒಂದು ಜ್ಯುವೆಲರಿ ಸೆಕ್ಷನ್ ಆಗಿದೆ. ಹಾಗೇನೆ ಮುಂದೆ ಹೋಗ್ತಾರೆ, ಇಲ್ಲಿ ನೋಡ್ತಿರ್ಬೋದು ತುಂಬಾ ಜನ ಈಗಾಗಲೇ ಬಂದ್ಬಿಟ್ಟಿದ್ದಾರೆ. ಹಾಗೇನೆ ಇವತ್ತು ವೀಕೆಂಡ್ ಇರೋದ್ರಿಂದ ಬೇರೆ ಎಲ್ಲ ಮಾಲು ಶಾಪಿಂಗ್ ಎಲ್ಲಾನು ಹೋಗೋದನ್ನ ಒಂದು ವಾರ ಸ್ಕಿಪ್ ಮಾಡಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೇನೆ ಮುಂದೆ ಬಂದ್ರೆ ಇಲ್ಲಿ ನಾನು ಆಗ್ಲೇ ಹೇಳ್ತಿದ್ದೆ ಮನೆಗಳಿಗೆ ಬೇಕಾದಂತಹ ವಸ್ತುಗಳು ತುಂಬಾನೇ ಸಿಗುತ್ತೆ ಅಂತ, ಅದು ಕೂಡ ಇಲ್ಲಿದೆ. ಇಲ್ಲಿ ಬಂದ್ರೆ ತುಂಬಾನೇ ವೆರೈಟಿ ವಿಗ್ರಹಗಳು ಇದಾವೆ, ನಿಜವಾಗ್ಲೂ ನೋಡೋದಕ್ಕೆ ಖುಷಿ ಆಗುತ್ತೆ. ಇದು ಐ ಥಿಂಕ್ ಇದು ಬೀಗದ ಕೀ ಅನ್ಸುತ್ತೆ. ಹೌದು, ಇದು ಬೀಗದ ಕೀ, ಹನಿ ಬೀ ತರ ಶೇಪ್ ಇದೆ ಬಟ್ ಓಕೆ, ಅದೇ ತರಾನೇ ಚಿಟ್ಟೆನೂ ಹನಿ ಬೀನೂ ಇದೆ, ಗೊತ್ತಾಗ್ತಿಲ್ಲ. ಜೊತೆಗೆ ಇಲ್ಲಿ ನೋಡೋದಾದ್ರೆ ವೀಣೆ ಇದೆ, ಇದೆಲ್ಲಾನು ಕೂಡ ಮನೆಗಳಲ್ಲಿ ಅನೇಕರು ಬಳಕೆ ಮಾಡ್ತಾರೆ. ಹಾಗೇನೆ ಇಲ್ಲಿ ದೇವರ ಲಾರ್ಡ್ ಗಣಪತಿ ವಿಗ್ರಹಗಳಿದೆ, ಚಾಮುಂಡೇಶ್ವರಿ ತಾಯಿ ವಿಗ್ರಹ ಇದೆ,
ಇನ್ನ ಇಲ್ಲಿ ಬಂದ್ರೆ ನಮ್ಮ ಮನೆಗಳಿಗೆ ಆಗಿನ ಕಾಲದಲ್ಲಿ ದೀಪಗಳನ್ನೆಲ್ಲ ಹಾಕ್ತಿದ್ರು, ಇದನ್ನ ತುಂಬಾ ಕಡೆ ನೋಡಿದೀವಿ. ಸೊ ಅದೇ ರೀತಿ ಇಲ್ಲಿ ದೀಪಗಳು ಹಾಕುವಂತಹ ಅಂದ್ರೆ ಹ್ಯಾಂಗಿಂಗ್ ಮಾಡಬಂದಂತಹ ದೀಪಗಳು ಕೂಡ ಇದಾವೆ. ಇನ್ನು ಮುಂದೆ ನೋಡಿದ್ರೆ ತುಂಬಾನೇ ಇದಾವೆ ಇಲ್ಲಿ ವಿಗ್ರಹಗಳು. ಕಂಪ್ಲೀಟ್ ವಿಗ್ರಹಗಳ ಸೆಕ್ಷನ್ ಆಗಿರೋದ್ರಿಂದ ಎಲ್ಲಾ ಬಗೆ ಬಗೆಯ ವಿಗ್ರಹಗಳಿದಾವೆ. ಸೊ ಇಲ್ಲಿ ಸೋ ಕ್ಯೂಟ್ ಇದೆ ನೋಡಿದ್ದು, ವೀಲ್ ಮೂವ್ ಮಾಡುವಂತಹ ಇದು ಅಂದ್ರೆ ಯಾರೋ ಒಬ್ರು ಎತ್ತಿನ ಗಾಡಿ ಹೊಡ್ಕೊಂಡು ಹೋಗ್ತಿರೋದು. ಸೊ ತುಂಬಾನೇ ಚೆನ್ನಾಗಿದೆ, ಇಲ್ಲಿ ವೀಲ್ ಕೂಡ ಮೂವ್ಮೆಂಟ್ ಆಗುವಂತಹ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಹಾಗೇನೆ ಮುಂದೆ ಬಂದ್ರೆ ಇಲ್ಲಿ ಲೆದರ್ ಬ್ಯಾಗ್ ಗಳಿದೆ, ಲೆದರ್ ಬ್ಯಾಗ್ ಗಳು, ವ್ಯಾಲೆಟ್ ಗಳು. ಸೊ ಇಲ್ಲಿ ಗಂಡ್ ಮಕ್ಳಿಗೆ ಹೆಣ್ ಮಕ್ಳಿಗೆ ಏನೆಲ್ಲ ಬೇಕೋ ಅದೆಲ್ಲಾನು ಸಿಗುತ್ತೆ ಬ್ಯಾಗ್ಸ್ ಗಳು. ಸೊ ಲೆದರ್ ತುಂಬಾ ಚೆನ್ನಾಗಿದೆ. ಎಷ್ಟು ಸರ್ ಇದು? 450-350. ಓಕೆ, ನಿಮ್ಗೆ ರೀಸನಬಲ್ ಇದೆ, ಕೊಡಬಹುದು. 450-350 ಎಲ್ಲ ಇದೆ. ಹಾಗೇನೆ ಲೆದರ್ ಅಂದ್ಮೇಲೆ ಕೊಡ್ಲೇಬಹುದು, 450 ಇಟ್ಸ್ ನಾಟ್ ಎ ಜಾಸ್ತಿ ಅಲ್ಲ. ಓಕೆ, ಹೀಗಾಗಿ ಇಲ್ಲಿ ಹೆಣ್ ಮಕ್ಳಿಗೂ ಕೂಡ ಪರ್ಸ್ ಗಳ ಕಲೆಕ್ಷನ್ ತುಂಬಾನೇ ಇದೆ. ಹೀಗಾಗಿ ನಿಮ್ಗೆ ಏನಾದ್ರು ಲೆದರ್ ಕಲೆಕ್ಷನ್ಸ್ ಮೇಲೆ ತುಂಬಾನೇ ಆಸೆ ಇದ್ರೆ ಬಂದು ನೀವು ಅದನ್ನು ಕೂಡ ಇಲ್ಲಿ ತಗೋಬಹುದು. ಸೊ ಹಾಗೇನ್ ನಾನು ಹೇಳ್ತಿದ್ದೆ ಜುವೆಲ್ರಿ, ಇಲ್ಲೂ ಕೂಡ ವೆರೈಟಿ ವೆರೈಟಿ ಲೈಕ್ ಪರ್ಲ್ ದರ್ಸುತ್ತೆ ಇದು ಕಂಪ್ಲೀಟ್ಲಿ. ಹಾ ಹೌದು, ಇಲ್ಲಿ ಮುತ್ತಿನ ಹಾರಗಳಿದಾವೆ, ಅದನ್ನು ಕೂಡ ತಗೊಳ್ಬಹುದು. ಅನೇಕರು ಪರ್ಲ್ ನ ತುಂಬಾನೇ ಲೈಕ್ ಮಾಡ್ತಾರೆ, ಅಂತವ್ರು ಬಂದ್ರೆ ಅವ್ರಿಗೆ ಪರ್ಲಿಂದ ಮಾಡಿರುವಂತಹ ಹಾರಗಳು, ಇಯರ್ ರಿಂಗ್ಸ್ ಗಳು ಎಲ್ಲಾನು ಕೂಡ ಸಿಗುತ್ತೆ. ಇನ್ನು ಈ ಕಡೆ ಬಂದ್ರೆ ಕಂಪ್ಲೀಟ್ಲಿ ಹೌದು ಕ್ಲಿಪ್ಸ್, ಮಕ್ಕಳಿಗೆ ಹೇರ್ ಬ್ಯಾಂಡ್ಸ್. ವಾ, ತುಂಬಾ ಚೆನ್ನಾಗಿದೆ ಅಲ್ಲ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ತರದೆಲ್ಲ ಹೇರ್ ಬ್ಯಾಂಡ್ಸ್, ರೋಸ್ ವರ್ಕ್ ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಈ ರೀತಿ ಎಲ್ಲ ಮಕ್ಕಳಿಗೆ ತುಂಬಾ ಲೈಕ್ ಆಗುತ್ತೆ, ಅವ್ರಿಗೆ ಒಂಥರ ಖುಷಿ ಆಗುತ್ತೆ ಈ ತರದೆಲ್ಲ ಹಾಕಿದ್ರೆ, ಅವರು ಕೇಳ್ತಿರ್ತಾರೆ. ಸೊ ಇಲ್ಲಿ ಬಾರ್ಬಿದು ಕೂಡ ಇದೆ. ಸೊ ಮಕ್ಕಳಿಗೆ ಬೇಕಾದಂತಹ ಒಂದು ಕ್ಲಿಪ್ಸ್ ಗಳು ಅದೆಲ್ಲ ಕೂಡ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಇನ್ನು ಮುಂದೆ ಬಂದ್ರೆ ನಾನು ಆಗ್ಲೇ ಹೇಳ್ತಿದ್ದೆ ಬಟ್ಟೆಗಳೆಲ್ಲ ಕಲೆಕ್ಷನ್ಸ್ ಇದೆ ಅಂತ. ಇಲ್ಲಿ ಸ್ವಲ್ಪ ಯುನೀಕ್ ಆಗಿದೆ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಏನಂತ ಹೇಳಿದ್ರೆ ಬುಕ್ಸ್ ಗಳನ್ನ ಈ ರೀತಿ ಒಂದು ಕ್ಲಾತ್ ಕವರ್ ಇಂದ ಮಾಡಿ ಇಲ್ಲಿ ಮಾರಾಟವನ್ನ ಮಾಡ್ತಿದ್ದಾರೆ. ಸೊ ವೆರೈಟಿ ವೆರೈಟಿ ಬುಕ್ಸ್ ಗಳನ್ನ, ನಾವು ಯಾರಿಗಾದ್ರು ಗಿಫ್ಟ್ ಗಳನ್ನ ಕೊಡ್ಬೇಕಂದ್ರೆ ಅನೇಕರು ಬುಕ್ಸ್ ಗಳನ್ನ ಗಿಫ್ಟ್ ಕೊಡ್ತಾರೆ ಅಥವಾ ಡೈರಿಗಳನ್ನ ಗಿಫ್ಟ್ ಕೊಡ್ತಾರೆ, ಅಂತವರು ಈ ಒಂದು ಕಲೆಕ್ಷನ್ಸ್ ನ ಕಲೆಕ್ಟ್ ಮಾಡಿಕೊಂಡು ಒಂದು ಬುಕ್ಸ್ ಗಳನ್ನ ಕೊಟ್ರೆ ಗಿಫ್ಟ್ ಕೊಡೋದು ತುಂಬಾ ಚೆನ್ನಾಗಿರುತ್ತೆ. ಸರ್, ಇದ್ರೊಳಗಡೆ ಇರೋದು ಯಾವ ಇದು? ಹ್ಯಾಂಡ್ ಮೇಡ್ ಪೇಪರ್ಸ್, ಎಲ್ಲಾದ್ರಲ್ಲೂ ಹ್ಯಾಂಡ್ ಮೇಡ್ ಪೇಪರ್ಸ್ ಇರೋದು. ಓಕೆ, ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಪೇಪರ್ಸ್, ವಾಟರ್ ಪೇಂಟಿಂಗ್. ಓಕೆ ಓಕೆ, ಇಲ್ಲಿ ನೋಡಿ, ಇದು ಕಂಪ್ಲೀಟ್ಲಿ ಇದ್ರೊಳಗಡೆ ಇರೋದೆಲ್ಲ ವಾಟರ್ ಪೇಂಟಿಂಗ್ ಹ್ಯಾಂಡ್ ಮೇಡ್ಸ್ ಪೇಪರು. ಸೊ ತುಂಬಾನೇ ದಪ್ಪನೂ ಕೂಡ ಇದಾವೆ, ಬೇಗ ಹರಿದೋಗೋದಿಲ್ಲ. ಸೊ ಇದರಲ್ಲಿ ಏನ್ ಬೇಕಾದ್ರೂ ಮೆಮೊರೀಸ್ ಬರ್ದಿಡ್ಬೋದು. ನಾನಂತೂ ಮೊದಲೆಲ್ಲ ಈ ತರ ಬುಕ್ಸ್ ಯೂಸ್ ಮಾಡ್ತೀನಿ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಬಟ್ ತುಂಬಾನೇ ಚೆನ್ನಾಗಿದೆ. ಹೀಗಾಗಿ ಎಷ್ಟಿದೆ ಸರ್ ಕಾಸ್ಟ್ ಇದು? 200 ಇಂದ ಶುರುವಾಗುತ್ತೆ. ದೊಡ್ಡದೆಲ್ಲ ಎಷ್ಟಾಗುತ್ತೆ? ಹಾ ಹಾ ಹಾ, ಓಕೆ ಓಕೆ ಓಕೆ. ಸೊ ನೋಡ್ಬಹುದು, ನೀವೇನಾದ್ರೂ ಬುಕ್ಸ್ ಗಳನ್ನ ಕೊಡೋದಾದ್ರೆ ಈ ರೀತಿಯಾದಂತಹ ಬುಕ್ಸ್ ಗಳು ಕೊಟ್ಟರೆ ತುಂಬಾ ಯುನೀಕ್ ಆಗಿನೂ ಇರುತ್ತೆ ಒಂದ್ ಗಿಫ್ಟ್ ಮಾಡೋದಕ್ಕೆ. ಸೊ ನೀವು ಬುಕ್ಸ್ ಕೊಟ್ಟಾಗೂ ಆಗುತ್ತೆ, ಯುನೀಕ್ ಆಗಿ ಇದ್ದಾಗೂ ಆಗುತ್ತೆ. ಸೊ ನಾನು ಆಗ್ಲೇ ಹೇಳ್ತಿದ್ದೆ ನಿಮ್ಗೆ, ಮುಂದೆ ಎಲ್ಲ ತುಂಬಾನೇ ಬಟ್ಟೆಗಳು ಇದಾವೆ ವೆರೈಟಿ ವೆರೈಟಿ ಅಂತ. ಇಷ್ಟನ್ನ ನಾನು ನಿಮಗೆ ತೋರಿಸ್ತೀನಿ, ನಿಮ್ಗೆ ಇನ್ನೂ ನೋಡ್ಬೇಕು ಅಂತ ಹೇಳಿದ್ರೆ ಚಿತ್ರಕಲಾ ಪರಿಷತ್ಗೆ ಭೇಟಿ ಕೊಡಿ. ಇವತ್ತು ಸಂಜೆ 7 ಗಂಟೆ ಅಥವಾ 8 ಗಂಟೆವರೆಗೂ ಈ ಒಂದು ಎಕ್ಸಿಬಿಷನ್ ಇರುತ್ತೆ. ಸೊ ಅಷ್ಟರಲ್ಲಿ ನಿಮ್ಗೇನಾದ್ರೂ ಇಲ್ಲಿಗೆ ಬರಬೇಕು ಅಂತ ಅನ್ಸಿದ್ರೆ ಬಂದು ಇಲ್ಲಿ ಅನೇಕ ನಿಮಗೆ ಬೇಕಾದಂತಹ ಎಲ್ಲಾ ರೀತಿಯ ಮನೆ ವಸ್ತುಗಳು, ಬಟ್ಟೆಗಳು, ಪುಸ್ತಕಗಳು, ಹಾಗೇನೆ ಬ್ಯಾಗ್ಸ್, ಮಕ್ಕಳಿಗೆ ಬೇಕಾದಂತಹ ಒಂದು ಡ್ರೆಸ್ ಮೆಟೀರಿಯಲ್ಸ್ ಗಳು, ಪೇಂಟಿಂಗ್ಸ್ ಗಳು ಎಲ್ಲವೂ ಕೂಡ ಇಲ್ಲೇ ಸಿಗುತ್ತೆ. ಸೊ ನೀವು ಚಿತ್ರಕಲಾ ಪರಿಷತ್ನ ಈ ಒಂದು ಬಜಾರ್ಗೆ ಬಂದು ಪರ್ಚೇಸ್ ಮಾಡಬಹುದಾಗಿದೆ.